ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಈ ದಿನ ನಾವು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಾಗಿದೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡಬೇಕು ಅಂತ ಬಂದಿದ್ದೇನೆ. ಯಾರೆಲ್ಲ PU ಶಿಕ್ಷಕರು ಆಗ್ಬೇಕು ಅಂತ ಬಯಸ್ತಿದ್ರಿ, ಅವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಅಂತಂದ್ರೆ, ನೋಡಿ, ಇದೇ ತಿಂಗಳ 1 ಆಗಸ್ಟ್ 2024 ಒಂದು ಡ್ರಾಫ್ಟ್ ರೂಲ್ಸ್ ಬಿಟ್ಟಿದ್ದಾರೆ. ಡ್ರಾಫ್ಟ್ ರೂಲ್ಸ್ ಅಂದ್ರೆ ಅಂತಿಮ ಅಲ್ಲ, ಆಲ್ಮೋಸ್ಟ್ ಅಂತಿಮ ಆಗುತ್ತೆ. ಅಂತಿಮ ಆಗುವ ಮೊದಲು ಒಂದು ಮುನ್ಸೂಚನೆ ಕೊಟ್ಟು ಅಂದ್ರೆ ಒಂದಿಷ್ಟು ಡ್ರಾಫ್ಟ್ ಅನ್ನ ಬಿಟ್ಟು ಒಂದು ಅಬ್ಜೆಕ್ಷನ್ಸ್ ಅನ್ನ ರಿಸೀವ್ ಮಾಡಿಕೊಂಡು ಅದನ್ನು ಫೈನಲೈಸ್ ಮಾಡ್ತಾರೆ. ಆಲ್ಮೋಸ್ಟ್ ಈ ನಿಯಮಗಳು ಏನಿದೆ, ಈ ನಿಯಮಗಳು ಹೇಗಿದೆ, ಏನಿದೆ ಅಂತ ನಾನು ಹೇಳ್ತೀನಿ. ಏನಿದೆ ಈ ನಿಯಮಗಳು, PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳಾಗಿದೆ. PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಏನಾಗಲಿದೆ, ಇದೇ ವರ್ಷದ ಸೆಪ್ಟೆಂಬರ್ ಕೊನೆಯಲ್ಲಿ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ. PU ಲೆಕ್ಚರ್ ರಿಕ್ರೂಟ್ಮೆಂಟ್ ಏನಾಗುತ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿದೆ. ನೋಡಿ, ಇದು 2017 ಈಗಾಗಲೇ ಈ ನಿಯಮಗಳನ್ನ ರೂಪಿಸಿದ್ರು, ಅದಕ್ಕೆ ಕೆಲವೊಂದು ಅಮೆಂಡ್ಮೆಂಟ್ಸ್ ಅನ್ನ ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಇದನ್ನ ಸಾರಾಂಶ ಹೇಳ್ತೀನಿ, ಎಲ್ಲದನ್ನು ಓದ್ತಾ ಹೋಗಲ್ಲ, ಸಮಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಕಡೆಯಿಂದ ಬಂದಿದೆ. ನೀವು ಅದರ ಒಂದು ಅಥೆಂಟಿಕೇಶನ್ ಏನಿದೆ ಅದನ್ನು ಕೂಡ ನೋಡಬಹುದು. ಬೈ ಗವರ್ಮೆಂಟ್ ಬೈ ಆರ್ಡರ್ ಅಂಡ್ ಇನ್ ದ ನೇಮ್ ಆಫ್ ದ ಗವರ್ನರ್ ಆಫ್ ಕರ್ನಾಟಕ ಅನ್ನೋರವರ ಹೆಸರಲ್ಲಿ ಏನ್ ಮಾಡಿದ್ರೆ, ಪದ್ಮಿನಿ SN ಅಂಡರ್ ಸೆಕ್ರೆಟರಿ ಟು ಗವರ್ಮೆಂಟ್ ಸ್ಕೂಲ್ ಎಜುಕೇಶನ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ಅವರು, ಅಂದ್ರೆ ಪ್ರೀ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸೆಕ್ರೆಟರಿಯೇಟ್ ಅವರಿಂದ ಈ ಇನ್ಫಾರ್ಮೇಶನ್, ಈ ಡ್ರಾಫ್ಟ್ ರೂಲ್ಸ್ ಗೆ ಅವರ ಸಹಿ ಇದೆ. ಅದು ಕೂಡ ಆಗಸ್ಟ್ 1, 2024 ಇತ್ತೀಚೆಗೆ ಆಗಿರುವಂತ ನಿಯಮ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಿದೆ ಮಾಹಿತಿ ಅನ್ನೋದಾದ್ರೆ, ನೋಡಿ, ಏನು ಅವ್ರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಏನು ಸೆಪ್ಟೆಂಬರ್ 24 ಅಂತಿಮವಾಗಿ 2024 ಸೆಪ್ಟೆಂಬರ್ ತಿಂಗಳಲ್ಲಿ ಏನು ನೇಮಕಾತಿ ಆಗೋದಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಇದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, KE ಮೂಲಕ ಏನಾಗುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅದ್ರ ಮೂಲಕ ನೇಮಕಾತಿ ನಡೆಯುತ್ತೆ. ಅದು ನೀವು ಒಂದು ಕ್ಲಿಯರ್ ಆಗಿ ಹೇಳ್ಬೋದು. ಅದರಲ್ಲಿ ಎರಡು ರೀತಿ ರಿಕ್ರೂಟ್ಮೆಂಟ್ ಇರುತ್ತೆ. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ, ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ನೇಮಕಾತಿ ಆಗುವಂತಹ ಅಭ್ಯರ್ಥಿಗಳಿಗೆ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ನನಗೆ ಮಾಹಿತಿ ಪ್ರಕಾರ 75% ಏನು ಖಾಲಿ ಹುದ್ದೆಗಳಿದೆ ಅದನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ತುಂಬುತ್ತಾರೆ. 25% ಹುದ್ದೆಗಳಿಂದ ಇನ್ ಸರ್ವಿಸ್ ಆಲ್ರೆಡಿ ಸರ್ವಿಸ್ ಅಲ್ಲಿ ಇರುವಂತಹ ಹೈಸ್ಕೂಲ್ ಟೀಚರ್ಸ್ಗಳ ಮೂಲಕ ಪ್ರಮೋಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಈ 75 ಏನು ವೇಕೆನ್ಸಿ ಇದೆ, ಅದರಲ್ಲಿ 75% ವೇಕೆನ್ಸಿಗಳನ್ನ ನೇರ ನೇಮಕಾತಿ ಮೂಲಕ ತುಂಬಿಕೊಳ್ತಾರೆ. ಹಾಗಾದ್ರೆ ಇದರಲ್ಲಿ ಏನಿದೆ, ನೇರ ನೇಮಕಾತಿ ಏನು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿದೆ, ನಿಮ್ದು ಮಾಸ್ಟರ್ ಡಿಗ್ರಿ ಇರಬೇಕು, ಅಂದ್ರೆ PG ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಇರಬೇಕು, ಪ್ಲಸ್ BEd ಬೇ ಬಿಎಡ್ ತುಂಬಾ ಅತ್ಯಗತ್ಯ ಇದೆ, ಬಿಎಡ್ ಆಗಿರ್ಬೇಕು. ಹಾಗಾದ್ರೆ ಮತ್ತೆ ಇಲ್ಲಿ ಅವರು ಒಂದು ನಿಯಮವನ್ನ ಹೇಳ್ತಾರೆ. ಏನ್ ಸರ್ ಆ ನಿಯಮ ಅಂತಂದ್ರೆ, ಮಿನಿಮಮ್ 55% ಇರಬೇಕು. ಯಾವುದ್ರಲ್ಲಿ, ನಿಮ್ಮ ಸ್ಪೆಸಿಫೈಡ್ ಸಬ್ಜೆಕ್ಟ್, ಏನು PG ಮಾಡಿರ್ತಿರಲ್ಲ ಆ PG ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ ನಿಮ್ಗೆ ಎಷ್ಟಿರ್ಬೇಕು, 55% ಇರಬೇಕು. ಹೌದ್ರಾ? ಹಾಗೇನೆ ನಿಮ್ದು ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಶನ್ ಅಂದ್ರೆ BEd ಕೂಡ ಆಗಿರ್ಬೇಕು. PG ಪ್ಲಸ್ BEd ಆಗಿರ್ಬೇಕು, ಪ್ಲಸ್ 55% ಇರಬೇಕು. ಓಕೆ. ಆದ್ರೆ ಇಲ್ಲಿ ಒಂದು ಸಣ್ಣ ರಿಯಾಯಿತಿ ಏನು ಅಂದ್ರೆ, ಶೆಡ್ಯೂಲ್ಡ್ ಕಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಈ ವಿದ್ಯಾರ್ಥಿಗಳಿಗೆ 50% ಎಷ್ಟು ಹೇಳಿದ್ದಾರೆ, 50% ಇದ್ರೆ ಸಾಕಾಗುತ್ತೆ ನೇರ ನೇಮಕಾತಿಯಲ್ಲಿ ಭಾಗವಹಿಸ್ಬೋದು. ಸರ್, ನಂದು 49 ಇದೆ ಅಂದ್ರಾಗ ಇದಕ್ಕೆ ಆಪ್ಷನ್ಸ್ ಇಲ್ಲ, 50 ಇರಲೇಬೇಕು. ಅದರ್ ದ್ಯಾನ್ SC ST ಅದಲ್ದಂಗೆ ಬೇರೆ ಇತರರು 55% ಪಡೀಲೇಬೇಕು. ಹಾಗೇನೆ ಯಾರೆಲ್ಲ ಇನ್ ಸರ್ವಿಸ್ ಅಲ್ಲಿ ಇದ್ದಾರೆ, ಅಂದ್ರೆ ಹೈಸ್ಕೂಲ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದಾರೆ, ಅವರಿಗೆ ಪ್ರಮೋಷನ್ಸ್ ಆಗ್ಬೇಕಾದ್ರೆ ಅವ್ರಿಗೆ ಏನ್ ಅರ್ಹತೆ ಇರಬೇಕು, ಅವರು ಕೂಡ ಮಾಸ್ಟರ್ ಡಿಗ್ರಿ ಮಾಡಿರ್ಬೇಕು, ಜೊತೆಗೆ BEd ಆಗಿದ್ದಾಗಲೇ, ಅವರು BEd ಮಾಡಿದಾಗಲೇ ಮಾತ್ರ ಅವ್ರನ್ನ ಹೈಸ್ಕೂಲ್ ಟೀಚರ್ ಆಗಿರ್ತಾರೆ. ಹಾಗಾಗಿ ಮಾಸ್ಟರ್ ಡಿಗ್ರಿ ಪ್ಲಸ್ BEd ಬೇಕು, ಜೊತೆಗೆ 50% ಬೇಕು. ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗೆ 55 ಇದೆ, 55% ಬೇಕು, 55 ಬೇಕು. ಆದ್ರೆ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ಗೆ ಮಿನಿಮಮ್ ಏನ್ ಬೇಕು, 50% ಬೇಕು. ಇದು ಇನ್ ಸರ್ವಿಸ್ನವರಿಗೆ, ಇದು ಡೈರೆಕ್ಟ್
ರಿಕ್ರೂಟ್ಮೆಂಟ್ಗೆ ಹೌದ್ರಾ? ಇದು ನಿಮಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಹಾಗೆನೆ ನಿಮಗೆ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರೆ ಇವರಿಗೆ ಇರ್ತದೆ. ಹಾಗೆನೆ ಫಾರ್ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗೆ ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇರಬೇಕು ಅಂತ ಹೇಳ್ತಾರಲ್ಲ ನೋಡಿ, ಫಾರ್ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ ನಾಟ್ ಲೆಸ್ ದನ್ 55% ಮಾರ್ಕ್ಸ್ ಇನ್ ದಸ್ ಕನ್ಸರ್ನ್ ಸಬ್ಜೆಕ್ಟ್ ಇನ್ ಎನಿ ಒನ್ ಆಫ್ ದ ಆಪ್ಷನ್ ಸಬ್ಜೆಕ್ಟ್ ಸ್ಟಡೀಡ್ ಅಟ್ ಡಿಗ್ರಿ ಲೆವೆಲ್. ನೀವು ಡಿಗ್ರಿಯಲ್ಲಿ ಏನು ಓದಿರ್ತೀರಲ್ಲ ನೋಡಿ ಏನ್ ಹೇಳ್ತಾರೆ, ಮತ್ತೊಂದು ಇಲ್ಲಿ ಹೇಳ್ತಾರೆ ಮಸ್ಟ್ ಹ್ಯಾವ್ ಪಾಸ್ ಡಿಗ್ರಿ ಇನ್ ದ ಸೆಕೆಂಡ್ ಕ್ಲಾಸ್ ವಿತ್ ನಾಟ್ ಲೆಸ್ ದನ್ 50 ಅಂತ ಹೇಳ್ತಾರೆ. ಅಂದ್ರೆ ಓವರ್ ಆಲ್ ನಿಮ್ದು 50% ಏನಿದೆ 50% ಇರಬೇಕು ಅಂತ ಹೇಳ್ತಾರೆ. ಫಾರ್ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಸರ್ವಿಸ್ ಅಲ್ಲಿ ಇದಿರಿ, ಇಲ್ಲೊಂದು ಮತ್ತೊಂದು ಅವಕಾಶ ಕೊಡ್ತಾ ಇದಾರೆ ಅಂತ ನೇರವಾಗಿ ಅನಿಸುತ್ತೆ. ಇಲ್ಲಿ ಇನ್ ಸರ್ವಿಸ್ ಪ್ರಮೋಷನ್ಸ್ ಗೆ 50 ಬೇಕು ಅಂತಾರೆ. ಅಂದ್ರೆ ನೀವು ಪ್ರಮೋಷನ್ ಅಲ್ಲಿ ಇದ್ದೀರಿ, ಪ್ರಮೋಷನ್ ಗೆ ಎಲಿಜಿಬಲ್ ಇದ್ದೀರಿ. ಅವರಿಗೆ ಉದಾಹರಣೆಗೆ ಬಹಳಷ್ಟು ವಿಷಯಕ್ಕೆ ಏನ್ ಮಾಡಿದ್ದಾರೆ, 2008ಕ್ಕೆ ನೇಮಕಾತಿಗಳು ಅಂದ್ರೆ ಪ್ರಮೋಷನ್ಸ್ ನಿಂತೋಗಿದೆ 2008 ಆ ವರ್ಷದವರೆಗೆ. ಅಂದ್ರೆ ಯಾರು ನೇಮಕಾತಿ ಹೊಂದಿರ್ತಾರೆ, ಏನ್ ಸರ್ 2008 ಇದು ಏನು ಡೇಟು ಅಂದ್ರೆ, ಏನು ನೇಮಕಾತಿ ಹೊಂದ್ಕೊಂತ ಬಂದಿದ್ದಾರೆ ಅವರೆಲ್ಲ 2008ರವರೆಗೆ ಏನೆಲ್ಲ ನೇಮಕಾತಿ ಹೊಂದಿದ್ದಾರೆ ಹೈಸ್ಕೂಲ್ ಟೀಚರ್ಸ್. ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ 2007 ತಿಂಗಳಿದೆ, ಕೆಲವರಲ್ಲಿ 2008 ಕೊನೆಯ ಬ್ಯಾಚ್ ಇವರು, ಪ್ರಮೋಷನ್ ಆಗಿರೋ ಬ್ಯಾಚ್ ಇವರು. ಇವರಿಗೆ 50% ಬೇಕು. ಏನ್ ಬೇಕು ಇವರಿಗೆ 50% ಬೇಕು, 2008ರ ನಂತರದವರು ಅಥವಾ 2008ರಲ್ಲಿ ಉಳಿದವರು ಯಾರೇ ಇರಲಿ ಅವರಿಗೆ ಪ್ರಮೋಷನ್ಸ್ ಗೆ. ನೀವು ಪ್ರಮೋಷನ್ ಮೂಲಕ ಜಾಬ್ಗೆ ಹೋಗ್ತೀನಿ ಅಂದ್ರೆ ಅದನ್ನ ಇನ್ ಸರ್ವಿಸ್ ಪ್ರಮೋಷನ್ ಅಂತ ಕರೀತಾರೆ, ಇನ್ ಸರ್ವಿಸ್ ಪ್ರಮೋಷನ್ ಅಂತ. ಹಾಗೆನೆ ಮತ್ತೊಂದು ಕ್ಯಾಟಗರಿನ ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ, ಫಾರ್ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ. ಅಂದ್ರೆ ನೀವು ಸಿಇಟಿ ಅಲ್ಲೂ ಕೂಡ ಹಿಂಗೆ ಪೇಸ್ ಎಕ್ಸಾಮ್ಸ್ ಅಲ್ಲಿ ಕಾನ್ಸ್ಟೇಬಲ್ಗಳು ಇರ್ತಾರೆ, ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಯಾರೇ ಇರಲಿ ಅವರು ಕೂಡ ನೇಮಕಾತಿಯಲ್ಲಿ ಭಾಗವಹಿಸಬಹುದು. ಅವ್ರಿಗೆ ಇನ್ ಸರ್ವಿಸ್ ಏನ್ ಮಾಡ್ತಾರೆ ರಿಕ್ರೂಟ್ಮೆಂಟ್ ಅಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾರೆ, ಅವರಿಗೆ ಏನ್ ಮಾಡ್ತಿದ್ದಾರೆ ಇಲ್ಲಿ ಅವಕಾಶ ಕೊಡ್ತಾರೆ. ಇನ್ ಸರ್ವಿಸ್ ಇದ್ದೀರಿ ಅಂದ್ರೆ ಅವ್ರಿಗೊಂದು ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ ಸರ್ವಿಸ್ ಇದ್ದೀರಿ ನೀವು ಎಕ್ಸಾಮ್ ನ ತಗೊಳ್ತೀರಿ ಅಂದ್ರೆ ನಿಮಗೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಹಾಗೆ ಇನ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಭಾಗವಹಿಸಬೇಕಂದ್ರೆ ಅವ್ರಿಗೆ ಏನ್ ಬೇಕು, ಮಸ್ಟ್ ಹ್ಯಾವ್ ಪಾಸ್ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಲ್ಲಿ ಮಾಡಿರ್ಬೇಕು, 55% ಬೇಕು ಅಂತ ಇದ್ದಾರೆ. ಜೊತೆಗೆ ಕನ್ಸರ್ನ್ಡ್ ಸಬ್ಜೆಕ್ಟ್ ಅಲ್ಲಿ 55% ಬೇಕು, ಹಾಗೆ ಜೊತೆಗೆ ಆಪ್ಷನ್ ಸಬ್ಜೆಕ್ಟ್ ಅನ್ನ ನೀವು ಡಿಗ್ರಿ ಲೆವೆಲ್ ಓದಿರ್ಬೇಕು. ಇಲ್ಲಿ ಒಂದು ಕಂಡೀಷನ್ ಬರ್ತಾ ಇದೆ ಅಂದ್ರೆ, ಉದಾಹರಣೆಗೆ ನೀವು ಇಂಗ್ಲಿಷ್ ಟೀಚರ್ ಆಗ್ತಿದ್ದೀನಿ ಅಂತ ಅಂದ್ರೆ ನಿಮ್ಮ ಪಿ ಜಿ ಅಲ್ಲಿ ಇಂಗ್ಲಿಷ್ ಇದ್ರೆ ಸಾಕು, ನಿಮ್ಮ ಡಿಗ್ರಿಯಲ್ಲಿ ಕೂಡ ಇಂಗ್ಲಿಷ್ ಮೇಜರ್ ಅನ್ನ ಓದಿರ್ಬೇಕು, ಡಿಗ್ರಿಲಿ ಕೂಡ ಇಂಗ್ಲಿಷ್ ಮೇಜರ್ ಅನ್ನ ಓದಿರ್ಬೇಕು, ಆಪ್ಷನ್ ಮೇಜರ್ ಅನ್ನ ಡಿಗ್ರಿಲಿ ಓದಿರ್ಬೇಕು, ಆವಾಗ ಅನುಕೂಲ ಆಗುತ್ತೆ. ಹಾಗಾದ್ರೆ ಒಟ್ಟಾರೆ ಸಾರಾಂಶ ಏನಿದೆ? ಹಾಗೇನೆ ಇಲ್ಲೊಂದು ಅಡಿಷನಲ್ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಮಸ್ಟ್ ಹ್ಯಾವ್ ಪಾಸ್ ಡಿಗ್ರಿ ವಿತ್ ನಾಟ್ ಲೆಸ್ ದನ್ 50. ಹಾಗಾದ್ರೆ ಇದರ ಒಟ್ಟು ಸಾರಾಂಶವನ್ನು ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ ಇದು ಸಾರಾಂಶ ಇಷ್ಟಿದೆ. ಮೂರು ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಪಿ ಯು ರಿಕ್ರೂಟ್ಮೆಂಟ್ ಅಲ್ಲಿ, ಪಿ ಯು ರಿಕ್ರೂಟ್ಮೆಂಟ್ ಪ್ಲಸ್ ಪ್ರಮೋಷನ್ ಮೂರು ಹಂತದಲ್ಲಿ ನಡೀತಾ ಇದೆ, ಮೂರು ರೀತಿ ಭಿನ್ನವಾಗಿ ಇದೆ. ಒಂದು ಪಿ ಯು ರಿಕ್ರೂಟ್ಮೆಂಟ್ ನೇರವಾದ ನೇಮಕಾತಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ವ್ಯಕ್ತಿ ಅವರು ಎರಡು ರೀತಿ ಇಲ್ಲಿ ಅವರು ಡಿವೈಡ್ ಮಾಡ್ತಾರೆ. ಅಂದ್ರೆ ವಿತ್ 55 ಹೊಂದಿರೋ ಹಾಗೆ 55% ಜೊತೆಗೆ ಕಂಪ್ಲೀಟ್ ಮಾಡ್ಬೇಕಾಗಿರುವಂತ ವಿದ್ಯಾರ್ಥಿಗಳು ಒಂದ್ ಕಡೆ, 50% ಜೊತೆಗೆ ಕಂಪ್ಲೀಟ್ ಮಾಡ್ಬೇಕಾಗಿರುವಂತ ವಿದ್ಯಾರ್ಥಿಗಳು ಒಂದೇ. ಅಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಇವರು 50% ಅನ್ನು ತಗೊಂಡ್ರೆ ಸಾಕು. ಹಾಗೇನೆ ಜನರಲ್ ಅಭ್ಯರ್ಥಿಗಳು ಮತ್ತೆ ಅದರ್ ದೆನ್ ಎಸ್ ಸಿ ಎಸ್ ಟಿ ಅಲ್ದಂಗೆ, ಶೆಡ್ಯೂಲ್ ಕಾಸ್ಟ್ ಮತ್ತು ಟ್ರೈಬ್ ಅಲ್ದಂಗೆ, ಅದರ್ ದೆನ್ ಇವರೆಲ್ಲ ಏನ್ ಮಾಡ್ಬೇಕು, ಇವರು ಅದರ್ಸ್ ಏನಿದೆ ಇವರು 55 ತಗೋಬೇಕು ನೀವು ನೇಮಕಾತಿಯಲ್ಲಿ ಭಾಗವಹಿಸ್ಬೇಕು ಅಂತಿದ್ರೆ. ಜೊತೆಗೆ ಪ್ರಮೋಷನ್ ಆಗ್ತೀನಿ ಸರ್ ನಾನು ಹೈಸ್ಕೂಲ್ ಟೀಚರ್ ಇದ್ದೀನಿ, ಪ್ರಮೋಷನ್ ಬೇಕು ಅಂದ್ರೆ ಪ್ರಮೋಷನ್ಗೂ ಕೂಡ ನಿಮ್ಮ ನಿಮ್ಮ ಸೀನಿಯಾರಿಟಿ ಬರಬೇಕು. ಸೀನಿಯಾರಿಟಿ ಬಂದರೂ ಕೂಡ ನಿಮ್ದು ಎಷ್ಟಿರಬೇಕು, 50% ಇರ್ಬೇಕು. ಎಷ್ಟಿರ್ಬೇಕ್ರಿ, 50% ಬೇಕು, 50% ಕಡ್ಡಾಯ ಮಾಡಿದ್ದಾರೆ. ಜೊತೆಗೆ ನಾನು ಇನ್ ಸರ್ವಿಸ್ ಎಕ್ಸಾಮ್ ತಗೊಳ್ತೀನಿ, ನಾನು ಸರ್ವಿಸ್ ಅಲ್ಲಿ ಇದ್ದೀನಿ, ನಾನು ನೇಮಕಾತಿಯಲ್ಲಿ ಭಾಗವಹಿಸ್ತೀನಿ ಅಂದ್ರೆ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ಅಂತ ಮತ್ತೊಂದು ಮಾಡ್ತಾ ಇದಾರೆ. ಇನ್ ಸರ್ವಿಸ್ ಹೊಸದಾಗಿ ಪ್ರಥಮ ಬಾರಿಗೆ ಅಂತ ನಾನು ನೋಡ್ತಾ ಇದ್ದೀನಿ, ಯಾರೆಲ್ಲ ನೇಮಕಾತಿ ಆದ್ರೆ ಹೈಸ್ಕೂಲ್ ಟೀಚರ್ ಇದ್ದೀನಿ, ನಾನು ಪ್ರಮೋಷನ್ಗೋಸ್ಕರ ನಾನು ಪ್ರಮೋಷನ್ ಕರೆಯೋದಕ್ಕಾಗಲ್ಲ, ಪ್ರಮೋಷನ್ ತುಂಬಾ ಕ್ಯೂ ಇದೆ, ದೊಡ್ಡ ಕ್ಯೂ ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ಎಕ್ಸಾಮ್ ತಯಾರಿ ಮಾಡ್ಕೊಳ್ಳಿ. ನೀವು
ಈ ಪಿ ಯು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರ, ಅದರಲ್ಲಿ ಕೆಲವೊಂದು ಹುದ್ದೆಗಳನ್ನ ನಿಮ್ಮ ಇನ್ ಸರ್ವಿಸ್ನವರಿಗೆ ಕೂಡ ಮೀಸಲಾಗಿಟ್ಟಿರ್ತಾರೆ. ಇನ್ ಸರ್ವಿಸ್ ಕೋಟಾದ ಅಡಿಯಲ್ಲಿ ನೀವು ಕಾಂಪೀಟ್ ಮಾಡ್ಕೋಬೇಕು. ನೀವು ಕಾಂಪೀಟ್ ಮಾಡ್ಬೇಕಂದ್ರೆ ಅದರ್ಸ್ ಇದ್ದೀರಿ ಅಂದ್ರೆ 55 ಬೇಕು, ಈ ಕ್ಯಾಟಗರಿಯಲ್ಲಿ ಬರ್ತೀರಿ ಅಂತಂದ್ರೆ ನೀವು 50% ಬೇಕು. ಇದು ನನ್ನ ಸಾರಾಂಶ, ಇವತ್ತಿನ ಮಾಹಿತಿಯ ಸಾರಾಂಶ ಇಷ್ಟಿದೆ. ಇದು ನನ್ನ ಬುದ್ಧಿಗೆ ತಿಳಿದಿರೋ ಹಾಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಎಕ್ಸಾಮ್ ಸೆಪ್ಟೆಂಬರ್ 2024 ಅಂತಿಮವಾಗಿ ಆಗುತ್ತೆ. ಇದೊಂದು ಊಹೆ, ಗೆಸ್ಸಿಂಗ್ ಅಂತ ಹೇಳ್ತಾ ಇದೀವಿ, ಒಂದು ಬಲ್ಲ ಮೂಲಗಳಿಂದ ಗೊತ್ತಿರುವಂತ ಊಹೆ, ಗೆಸ್ಸಿಂಗ್. ಮತ್ತೆ ನಾಳೆ ನೀವು ಹೇಳಿದ್ರಿ ಆಗ್ಲಿಲ್ಲ ಅನ್ಬಿಡಿ, ತಯಾರಿ ಮಾಡ್ಕೊಳ್ರಿ. ಇದು ಆಗುತ್ತೆ ಅಂದ್ರೆ ಯಾವೆಲ್ಲ ಪೋಸ್ಟ್ ಗಳಿಗೆ ಇರುತ್ತೆ ಅಂದಾಗ ಇಲ್ಲಿ ನೆನ್ಪಿಟ್ಕೋಬೇಕು. ಇನ್ ಸರ್ವಿಸ್ ಇದ್ದವರಿಗೆ, ಯಾರೆಲ್ಲ ಪಿ ಯು ಹೋಗ್ಬೇಕಂತೀರಿ ಅವ್ರು ಕಂಪ್ಲೀಟ್ ಮಾಡ್ಬೇಕನ್ನೋರಿಗೆ ಇದೊಂದು ಸುವರ್ಣ ಅವಕಾಶ. ನೀವು ಎಷ್ಟೇ ಸೀನಿಯರ್ ಇಲ್ಲ, ಜೂನಿಯರ್ ಇದ್ದೀರಿ, 2010ರಲ್ಲಿ ಅಥವಾ 10 ನಂತರ 13ರಲ್ಲಿ 17ರಲ್ಲಿ ಏನಾದರೂ ಸೆಲೆಕ್ಷನ್ ಆಗಿದ್ರೂ ಕೂಡ ನಿಮಗೊಂದು ಸುವರ್ಣ ಅವಕಾಶ ಇದೆ, ತಯಾರಿಯನ್ನ ಮಾಡ್ಕೊಳ್ಳಿ. ಹಾಗೆ ರಿಕ್ರೂಟ್ಮೆಂಟ್ ಕಾಯ್ತಿರೋರು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿನ ಹೇಳ್ತೀನಿ. ಇದ್ರ ನಡುವೆ ಏನೇ ಡೌಟ್ ಇದ್ರೆ, ಏನೇ ನಿಮ್ಮ ಮಾಹಿತಿಗಳಿದ್ರೆ ನನ್ನನ್ನ ನೀವು ಇದೇ ನಂಬರ್ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆಲ್ಲಿ ಕೂಡ ಇದ್ರ ನಾನು ನೋಟಿಫಿಕೇಶನ್ ಹಾಕಿರ್ತೀನಿ, ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ಡೌಟ್ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯೇ ಒಂದು ಅಪೂರ್ಣ ಆಗಿರ್ಕಿಂತ ಪೂರ್ಣವಾಗಿ ಕೇಳಿ ಮಾಹಿತಿನ ನಾನು ನಿಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಇಷ್ಟು ಹೇಳಿದ್ದೀನಿ ಮಾಹಿತಿ ನಿಮಗೆ. ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅವರಿಗೆ ಮಾಡಿ. ಫಸ್ಟ್ ಟೈಮ್ ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್, ಮುಂದೆ ಇನ್ ಸರ್ವಿಸ್ ಮೂಲಕನೇ ಫಿಲ್ ಮಾಡ್ತಾ ಇದಾರೆ. ಇದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ, ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಮುಂದ್ ಮುಂದೆ ನೇಮಕಾತಿಗಳು ಇದೇ ಒಂದು ದಾರಿಯನ್ನ ಹಿಡಿಬಹುದು. ಈ ರೀತಿ ವ್ಯವಸ್ಥೆ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ನನಗೆ ಗೊತ್ತಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ವ್ಯವಸ್ಥೆ ಆಲ್ರೆಡಿ ಇದೆ. ಆ ವ್ಯವಸ್ಥೆನ ಈ ಶಿಕ್ಷಣ ಇಲಾಖೆಗೂ ಕೂಡ ಏನ್ ಮಾಡ್ತಾರೆ, ತರ್ತಾ ಇದ್ದಾರೆ. ಒಂದು ಒಳ್ಳೆ ಅಭಿಪ್ರಾಯ ಅಂತ ನಾನು ಅನ್ಕೊಂಡಿದ್ದೀನಿ. ಎನಿವೇ, ನಿಮ್ದು ಕಾಮೆಂಟ್ ಮಾಡಿ ನೋಡೋಣ. ಹಾಗೇನೆ ಮುಂದಿನ ನೇಮಕಾತಿ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿನ ನೀವು ಚಾನಲ್ ಮೇಲೆ ನೋಡ್ಬೋದು. ಥ್ಯಾಂಕ್ ಯು.